ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಎಚ್ ಯು ಪಾಟೀಲ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೈಟೆಕ್ ಆರೋಗ್ಯ ಸೌಲಭ್ಯ. ಶಾಸಕ ನಾಡಗೌಡ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರು ಬಡವರಿಗೆ ಅನುಕೂಲ ಒದಗಿಸುವ ನಿಟ್ಟಿನಲ್ಲಿ ಹೈಟೆಕ್ ಸೌಲಭ್ಯ ಒದಗಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್, ಐಸಿಯು ಯೂನಿಟ್, ಟಿಬಿ ಕೇರ್ ಸೆಂಟರ್, ನವಜಾತ ಶಿಶು ಆರೈಕೆ ಘಟಕ ಸೇರಿದಂತೆ ಹಲವು ಸೌಲಭ್ಯಗಳಿಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಾ, ಬಡವರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆ ಒದಗಿಸಲು ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ವೈದ್ಯಕೀಯ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಬಡವರಿಗೆ ಅನುಕೂಲ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಎಸ್ ಎಲ್ ಲಕ್ಕಣ್ಣವರ್ ಕಾರ್ಯವೈಖರಿಗೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಮೇಟಿ, ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ, ಎಪಿಎಂಸಿ ಅಧ್ಯಕ್ಷ ಗುರು ತಾರನಾಳ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಎಸ್ ಲಕ್ಕಣ್ಣವರ್, ಡಾಕ್ಟರ್ ಸತೀಶ್ ತಿವಾರಿ, ಡಾಕ್ಟರ್ ಎಸ್ ಎಸ್ ಪಟ್ಟಣದ ಡಾಕ್ಟರ್ ಕಮಲಾ ಸಜ್ಜನ್, ಡಾಕ್ಟರ್ ಓಂಕಾರ್ ಬಿಕೆ, ಡಾಕ್ಟರ್ ಎಂ ಎಸ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಲ್ಪ ಅದಕ್ಕೆ ಕಾಟನ್ ಹಿಡಿಸ್ಬಿಡ ಅಲ್ಲೇ ಇದು ಬರ್ತದೆ ಏನೋ ಸ್ವಲ್ಪ ಇಲ್ಲ, ಅದಕ್ಕೆ ಏನ್ ಮಾಡ್ರಿ ಒಂದಿಷ್ಟು ಇದು ಬಟ್ಟೆಯಲ್ಲಿ ಪಿಓಪಿ ಹಾಕಿ ಪಿಓಪಿ ಮಿಕ್ಸ್ ಮಾಡಿ ಅದಕ್ಕೆ ಕ್ಯಾಪಿಗೆ ಹಾಕಿ ಮೊಸ್ಕಿಟೋಸ್ ಬರ್ತದೆ ಎಲ್ಲಿ ಎಲ್ಲಿ ಬಂದ ರಿಮೋಟ್ ತಂದ ಇದೆ ಅದು ಟೆಂಪರರಿ ಮಾಡ್ಬೇಕು, ಬಿಪಿ ಗಿಪಿ ಮಾನಿಟರ್ ಮಾಡ್ತಾ ಇರ್ಬೇಕು. ಫೋನ್ ಇಟ್ಕೋಬಾರ್ದು ಯಜಮಾನ್ರೆ ಡಯಾಲಿಸಿಸ್ ಮಾಡಾಗ, ಫೋನ್ ಒಂದು ಅಲೌಡ್ ಇಲ್ಲ, ಇಟ್ಕೋಬಾರ್ದು. ಮಗ್ಲು ನೀರು ಮಾಡಿದ್ರು ಅದು ರೇಡಿಯೇಷನ್ಗೆ ಇಲ್ಲೇ ಪಡಿ, ಫೋನ್ಸ್ ಸ್ಟ್ರಿಕ್ಟ್ಲಿ ಹ್ಯಾಕ್ ಪಡಿ. ಇಲ್ಲ ಈಗ ಡಯಾಗ್ನೋಸ್ ಮಾಡ್ತಕ್ಕಂಥ ಸ್ವಯಂ ತಪಾಸಣೆ ಮಾಡ್ತಕ್ಕಂಥ ಸಂಪೂರ್ಣ ವಾರ್ತೆ ನೋಡುತ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.